ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಕರಾವಳಿ ಸ್ವಾದಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಂಟಾಗಿ 10 ನಿಮಿಷದಲ್ಲಿ ಜಿಲೇಬಿನ ಹೇಗೆ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಜಿಲೇಬಿ ಮಾಡೋದು ತುಂಬಾ ಸುಲಭ, ಯಾರು ಬೇಕಾದರೂ ಮಾಡ್ಕೋಬಹುದು. ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಜ್ಯೂಸಿಯಾಗಿ ಬಂದಿದೆ. ತುಂಬಾ ಈಸಿಯಾಗಿ ಮನೇಲೇ ಮಾಡ್ಕೋಬಹುದು. 10 ನಿಮಿಷ ಇದ್ದರೆ ಸಾಕು. ಬನ್ನಿ ಯಾವ ಥರ ಮಾಡೋದಂತ ನೋಡೋಣ. ಮೊದಲಿಗೆ ಸಕ್ಕರೆ ಪಾಕನ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ 2 ಕಪ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಜಿಲೇಬಿಗೆ ಸ್ವಲ್ಪ ಜಾಸ್ತಿ ಸಕ್ಕರೆ ಪಾಕ ಬೇಕಾಗತ್ತೆ, ಹಾಗಾಗಿ ನಾನಿಲ್ಲಿ 2 ಕಪ್ ಆಗುವಷ್ಟು ಹಾಕೋತಾ ಇದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನೀವು ಎಷ್ಟು ಸಕ್ಕರೆ ತಗೋತೀರಲ್ಲ ಅದರ ಅರ್ಧದಷ್ಟು ನೀರನ್ನು ಹಾಕೋಬೇಕು. ಸಕ್ಕರೆ ಚೆನ್ನಾಗಿ ಕರಗಿ ಕುದಿ ಬರಬೇಕು. ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಕುದಿ ಬರ್ತಾ ಇದೆ. ನೆಕ್ಸ್ಟ್ ನಾನು ಇವಾಗ ಇಲ್ಲಿ 1/4 ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಏಲಕ್ಕಿ ಪುಡಿ ಬದಲು ಏಲಕ್ಕಿನ ಕ್ರಷ್ ಮಾಡಿ ಆದರೂ ಹಾಕ್ಬೋದು. ನಂತರ ನಾನಿಲ್ಲಿ ಸ್ವಲ್ಪ ಕೇಸರಿ ದಳನ ಹಾಕೋತಾ ಇದ್ದೀನಿ, ಇದ್ದರೆ ಹಾಕ್ಕೊಳ್ಳಿ, ಇದು ಆಪ್ಷನಲ್ಲು. ಇದೆರಡನ್ನು ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಸಕ್ಕರೆ ಪಾಕಕ್ಕೆ 1/4 ಚಮಚ ಆಗುವಷ್ಟು ನಿಂಬೆ ರಸನ ಹಾಕೋತಾ ಇದ್ದೀನಿ. ನಿಂಬೆ ರಸ ಹಾಕೋದ್ರಿಂದ ಪಾಕ ಗಟ್ಟಿಯಾಗಲ್ಲ. ನಿಂಬೆ ರಸ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸಕ್ಕರೆ ಪಾಕನ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು, ತುಂಬ ತೆಳ್ಳಗೆ ಮಾಡ್ಕೊಂಡ್ರೆ ಜಿಲೇಬಿ ಮಾಡಿದ ಸ್ವಲ್ಪ ಹೊತ್ತಿಗೆ ಪಾಕ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಹಾಗೆ ತುಂಬ ದಪ್ಪ ಪಾಕ ಮಾಡಿಕೊಂಡ್ರೂ ಜಿಲೇಬಿ ಪಾಕ ಎಳ್ಕೊಳ್ಳಲ್ಲ. ಸ್ವಲ್ಪ ಅಂಟ್ಕೊಳ್ಳೋ ತನಕ ಪಾಕ ಮಾಡಿಕೊಂಡ್ರೆ ಸಾಕು, ಎಸಳು ಕೂಡ ಬರಬಾರ್ದು. ಆ ರೀತಿ ಪಾಕನ ಮಾಡ್ಕೋಬೇಕು. ನೋಡಿ ಈ ರೀತಿ ಸ್ವಲ್ಪ ಅಂಟ್ಕೊಳ್ಳೋ ತನಕ ಪಾಕ ಮಾಡಿಕೊಂಡ್ರೆ ಸಾಕು, ಇನ್ನೇನು ಹೆಸರು ಬರುತ್ತೆ ಅನ್ನೋ ಅಷ್ಟರವರೆಗೆ ಪಾಕನ ಮಾಡ್ಕೋಬೇಕು. ನೋಡಿ ಪಾಕ ರೆಡಿಯಾಗಿದೆ. ನೆಕ್ಸ್ಟ್ ಇವಾಗ ಜಿಲೇಬಿ ಮಾಡಲಿಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 1/4 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನಂತರ ಅದೇ ಕಪ್ನ ಅಳತೆಯಲ್ಲಿ 1/4 ಕಪ್ ಆಗುವಷ್ಟು ಹುಳಿ ಮೊಸರನ್ನು ಹಾಕೋತಾ ಇದ್ದೀನಿ. ಮೊಸರು ಸ್ವಲ್ಪ ಹುಳಿದ್ರೆ ಜಿಲೇಬಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಂತರ ಸ್ವಲ್ಪ ಕೇಸರಿ ಕಲರ್ನ ಹಾಕೋತಾ ಇದ್ದೀನಿ, ಇದು ಕಂಪ್ಲೀಟ್ಲಿ ಆಪ್ಷನಲ್ಲು, ಹಾಕಿದರೆ ಜಿಲೇಬಿ ಚೆನ್ನಾಗಿ ಕಾಣಿಸುತ್ತೆ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬಹುದು, ಹಾಗೆಯೇ ಕಲರ್ ಇಲ್ಲದೇ ಮಾಡ್ಕೋಬಹುದು. ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನ ಕಲಸ್ಕೋಬೇಕು. ಒಂದೇ ಸಲ ಜಾಸ್ತಿ ನೀರು ಹಾಕಿ ಹಿಟ್ಟನ್ನ ತೆಳ್ಳಗೆ ಮಾಡ್ಕೋಬೇಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನ ಕಲಸ್ಕೊಳ್ಳಿ. ದೋಸೆ ಹಿಟ್ಟಿನ ಹದದಲ್ಲಿದ್ದರೆ ಸಾಕು, ತುಂಬ ತೆಳ್ಳಗೆ ಮಾಡಲಿಕ್ಕೆ ಹೋಗಬಾರ್ದು. ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಹಿಟ್ಟನ್ನ ಕಲಸ್ಕೊಳ್ಳಿ. ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟೇನಿರಬಾರ್ದು. ನೋಡಿ ಈ ರೀತಿ 1-2 ನಿಮಿಷ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಜಿಲೇಬಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಜಿಲೇಬಿ ಹಿಟ್ಟು ಯಾವ ಥರ ಇರಬೇಕಂದ್ರೆ ಮೇಲ್ಗಡೆಯಿಂದ ಈ ಥರ ಬಿಟ್ಟಾಗ ಕಟ್ಟಾಗದೆ ಭಾರವಾಗಿ ಬಿಡಬೇಕು, ಆ ಥರ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಹಿಟ್ಟನ್ನ ರೆಡಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನಿಲ್ಲಿ 1 ಚಮಚ ಆಗುವಷ್ಟು ಈನೋ ಸೋಡಾನ ಹಾಕ್ತಾ ಇದ್ದೀನಿ. 5 ಗ್ರಾಮ್ ಚಿಕ್ಕ ಪ್ಯಾಕೆಟ್ ಬರುತ್ತಲ್ಲ ಅದನ್ನೆಲ್ಲ ಹಾಕಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈನೋ ಸೋಡಾ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈನೋ ಸೋಡಾ ಹಾಕೋದ್ರಿಂದ ಜಿಲೇಬಿ ಉಬ್ಬಿ ಬರುತ್ತೆ. ಇನ್ನೂ ಸೋಡಾ ಇಲ್ಲಾಂದರೆ ಅಡುಗೆ ಸೋಡಾನಾದರೂ ಯೂಸ್ ಮಾಡಬಹುದು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನಿಲ್ಲಿ 1 ಚಮಚ ಆಗುವಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ತುಪ್ಪ ಹಾಕೋದ್ರಿಂದ ಜಿಲೇಬಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ತುಪ್ಪ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಜಿಲೇಬಿ ಹಿಟ್ಟು ರೆಡಿ ಆಗಿದೆ. ಈ ರೀತಿ ಜಿಲೇಬಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಜಿಲೇಬಿನ ಎಣ್ಣೆಲಿ ಬಿಡಲಿಕ್ಕೆ ಈ ರೀತಿಯಾದ ಒಂದು ಮೊಸರು ಕವರನ್ನು ತೊಗೊಂಡಿದ್ದೀನಿ. ಮೊಸರು ಕವರ್ ಬದಲು ಹಾಲು ಕವರನ್ನಾದರೂ ಯೂಸ್ ಮಾಡಬಹುದು, ಅದೆರಡೂ ಇಲ್ಲ ಅಂದರೆ ಸಾಸ್ ಬಾಟಲ್ ಇರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡಬಹುದು, ಅಥವಾ ಎಣ್ಣೆ ಪ್ಯಾಕೆಟ್ ಇರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡಬಹುದು. ಮೊಸರು ಕವರನ್ನು ಈ ರೀತಿ ಗ್ಲಾಸಲ್ಲಿಟ್ಟು ಹಿಟ್ಟನ್ನು ಹಾಕ್ಕೊಂಡ್ರೆ ಆಯಿತು. ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಿ ಈ ರೀತಿ ರಬ್ಬಲಿಂದ ಕಟ್ಕೋತಾ ಇದ್ದೀನಿ. ಪ್ಯಾಕೆಟಲ್ಲಿ ಜಾಸ್ತಿ ಹಿಟ್ಟು ಹಾಕ್ಲಿಕ್ಕೆ ಹೋಗಬೇಡಿ, ಈ ರೀತಿ ರಬ್ಬಲ್ ಕಟ್ಟಲಿಕ್ಕೆ ಆಗಲ್ಲ, ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ರೆ ಸಾಕು. ನೋಡಿ ಹೀಗೆ ರಬ್ಬಲ್ನ ಕಟ್ಟಿ ಈ ರೀತಿ ರೆಡಿ ಮಾಡ್ಕೋಬೇಕು. ಈ ರೀತಿ ಮೊಸರು ಕವರ್ ಅಥವಾ ಹಾಲು ಕವರಲ್ಲಿ ಬೇಡ ಅಂದರೆ ಈ ಥರ ಪೈಪಿಂಗ್ ಬ್ಯಾಗ್ ಇರುತ್ತಲ್ವ ಅದರಲ್ಲಿ ಕೂಡ ಮಾಡ್ಕೋಬಹುದು. ಈ ರೀತಿ ಗ್ಲಾಸಲ್ಲಿ ಪೈಪಿಂಗ್ ಬ್ಯಾಗ್ನ ಇಟ್ಟು ಹಿಟ್ಟನ್ನು ಹಾಕ್ಕೊಡ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡಾದ್ಮೇಲೆ ಕೊನೆಯಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಜಿಲೇಬಿ ಎಣ್ಣೆಲಿ ಬಿಡುವಾಗ ಹಿಟ್ಟು ಹೊರಗಡೆ ಬರಬಾರ್ದು, ಹಾಗಾಗಿ ಇದನ್ನು ಚೆನ್ನಾಗಿ ಫೋಲ್ಡ್ ಮಾಡ್ಕೊಡಿ.
ನಿಮಗೆ ಹೇಗೆ ಈಸಿ ಆಗುತ್ತೆ ಅಂತ ನೋಡಿಕೊಂಡು ಆ ರೀತಿ ಮಾಡ್ಕೊಳ್ಳಿ. ಕವರ್ಗೆ ಹಿಟ್ಟನ್ನೆಲ್ಲ ಹಾಕಿ ರೆಡಿ ಮಾಡ್ಕೊಂಡಾದಮೇಲೆ ನಂತರ ಸ್ವಲ್ಪ ಈ ರೀತಿ ಕಟ್ ಮಾಡ್ಕೋಬೇಕು. ತುಂಬ ಸಣ್ಣದಾಗಿ ಕೂಡ ಕಟ್ ಮಾಡ್ಕೋಬಾರ್ದು ನೋಡಿ. ಈ ರೀತಿ ಸ್ವಲ್ಪ ಹಿಟ್ಟು ಬಂದರೆ ಸಾಕು ನೋಡಿ. ಎರಡನ್ನು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಜಿಲೇಬಿನ ಎಣ್ಣೆಲಿ ಬಿಡಲಿಕ್ಕೆ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಯಾವಾಗಲೂ ಜಿಲೇಬಿ ಮಾಡುವಾಗ ನೋಡಿ ಈ ರೀತಿ ಅಗಲವಾದ ಪಾತ್ರೆಯಲ್ಲೇ ಮಾಡಬೇಕು. ಡೀಪಾದ ಪಾತ್ರೆ ಅಥವಾ ಕಡಾಯಿಯಲ್ಲೆಲ್ಲ ಮಾಡಿದ್ರೆ ಚೆನ್ನಾಗಿ ಬರಲ್ಲ. ನಂತರ ಎಣ್ಣೆನೂ ಅಷ್ಟೇ, ಜಾಸ್ತಿ ಕಾದಿರಬಾರ್ದು, ಮೀಡಿಯಮ್ ಆಗಿ ಕಾದಿರಬೇಕು. ನಂತರ ಈ ರೀತಿ ರೌಂಡಾಗಿ ತಿರ್ಸ್ತಾ ಎಣ್ಣೆಲಿ ಬಿಟ್ಟರೆ ಆಯಿತು. ರೌಂಡಾಗಿ ಶೇಪ್ ಬಂದಿಲ್ಲ ಅಂತ ವರಿ ಮಾಡ್ಕೊಳ್ಳೋದು ಬೇಡ. ನಮಗೆ ಶೇಪ್ ಮುಖ್ಯ ಅಲ್ಲ, ಜಿಲೇಬಿಗೆ ಯಾವುದೇ ಶೇಪ್ ಇರಲ್ಲ, ಟೇಸ್ಟ್ ಒಂದು ಚೆನ್ನಾಗಿ ಬಂದರೆ ಆಯಿತು ನೋಡಿ. ಈ ರೀತಿ ಈಸಿಯಾಗಿ ರೌಂಡಾಗಿ ಎಣ್ಣೆಲಿ ಬಿಟ್ಟರೆ ಆಯಿತು. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡಿಕೊಡಿ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಕಪ್ಪಗಾಗ್ಬಿಡುತ್ತೆ. 1-2 ನಿಮಿಷ ಇದನ್ನು ಹಾಗೆ ಬಿಡಿ. ನಂತರ ಮಗ್ಚ್ ಹಾಕಿ ಫ್ರೈ ಮಾಡಿಕೊಡಿ. ಎರಡೂ ಕಡೆ ಗರ್ಗರಿಯಾಗಿ ಬರೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಖಡಕ್ಕಾಗಿ ಕ್ರಿಸ್ಪಿ ಆಗಬೇಕು ಅಷ್ಟರ ತನಕ ಇದನ್ನು ಚೆನ್ನಾಗಿ ಎರಡೂ ಕಡೆ ಫ್ರೈ ಮಾಡ್ಕೋಬೇಕು ನೋಡಿ. ಈ ರೀತಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಒಂದೊಂದೇ ತೆಗೆದು ಸಕ್ಕರೆ ಪಾಕದಲ್ಲಿ ಹಾಕ್ಕೊಂಡ್ರೆ ಆಯಿತು. ನಾನು ಇನ್ನೊಂದು ಸಲ ಜಿಲೇಬಿನ ಯಾವ ರೀತಿ ಬಿಡೋದಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಈಸಿಯಾಗಿ ತಿರ್ಸ್ತಾ ಎಣ್ಣೆಲಿ ಬಿಟ್ಟರೆ ಆಯಿತು ನೋಡಿ. ಒಂದು ಸಲ ಈ ರೀತಿ ಬಿಟ್ಟರೆ ಹಿಟ್ಟು ಬರ್ತಾನೇ ಇರುತ್ತೆ. ನಿಮ್ಗೆ ಹೇಗೆ ಬೇಕೋ ಆ ರೀತಿ ಜಿಲೇಬಿನ ಮಾಡ್ಕೋಬಹುದು ನೋಡಿ. ಎರಡೂ ಕಡೆ ಚೆನ್ನಾಗಿ ತಿರ್ಗಿಸ್ತಾ ಫ್ರೈ ಮಾಡ್ಕೋಬೇಕು. ಖಡಕ್ಕಾಗಿ ಕ್ರಿಸ್ಪಿಯಾಗಿ ಬರಬೇಕು, ಆವಾಗಲೇ ಜಿಲೇಬಿ ತುಂಬಾ ಚೆನ್ನಾಗಿ ಬರೋದು. ಗರ್ಗರಿ ಆಗೋವರೆಗೆ ಇದನ್ನು ಫ್ರೈ ಮಾಡ್ಕೊಂಡಿಲ್ಲ ಅಂದರೆ ಸಕ್ಕರೆ ಪಾಕದಲ್ಲಿ ಹಾಕಿದ ಮೇಲೆ ಇದು ಸಾಫ್ಟ್ ಆಗಿಬಿಡುತ್ತೆ, ತಿನ್ನಲಿಕ್ಕೆ ಚೆನ್ನಾಗಾಗಲ್ಲ. ಗರ್ಗರಿಯಾಗಿ ಬರೋ ತನಕ ಈ ರೀತಿ ತಿರ್ಗಿಸ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಸಕ್ಕರೆ ಪಾಕಕ್ಕೆ ಹಾಕೋತಾ ಇದ್ದೀನಿ ನೋಡಿ. ಈ ರೀತಿ ಸಕ್ಕರೆ ಪಾಕದಲ್ಲಿ ಹಾಕೋಬೇಕು. ಸಕ್ಕರೆ ಪಾಕನೆಲ್ಲ ಚೆನ್ನಾಗಿ ಹೀರ್ಕೋಬೇಕು. ಸಕ್ಕರೆ ಪಾಕ ತುಂಬ ಬಿಸಿ ಇರಬಾರ್ದು, ತುಂಬ ತಣ್ಣಗೆ ಕೂಡ ಇರಬಾರ್ದು. ಸ್ವಲ್ಪ ಬಿಸಿ ಇದ್ದರೆ ಸಾಕು. ಸ್ವಲ್ಪ ಬಿಸಿ ಇರೋ ಪಾಕಕ್ಕೆ ನಾವು ಜಿಲೇಬಿನ ಹಾಕೋಬೇಕು. ಸಕ್ಕರೆ ಪಾಕದಲ್ಲಿ ಹಾಕಿದ ಮೇಲೆ ಎರಡು ಕಡೆ ತಿರುಗಿಸ್ತಾ ಈ ರೀತಿ ಸಕ್ಕರೆ ಪಾಕದಲ್ಲಿ ಇಡಬೇಕು. ಚೆನ್ನಾಗಿ ಸಕ್ಕರೆ ಪಾಕನೆಲ್ಲ ಹೀರ್ಕೋಬೇಕು. ತುಂಬ ಹೊತ್ತು ಸಕ್ಕರೆ ಪಾಕದಲ್ಲಿಟ್ಟರೂ ಜಿಲೇಬಿ ಮೆತ್ತಗಾಗುತ್ತೆ. ಸಕ್ಕರೆ ಪಾಕದೆಲ್ಲ ಹೀರ್ಕೊಂಡ ಮೇಲೆ ತೆಗೆದ್ರೆ ಆಯಿತು ನೋಡಿ. ಸಕ್ಕರೆ ಪಾಕನೆಲ್ಲ ಹೀರ್ಕೊಂಡು ದಪ್ಪ ಆಗಿದೆ, ಇಷ್ಟಾದರೆ ಸಾಕು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬಾ ಈಸಿಯಾಗಿ ಜಿಲೇಬಿನ ಮಾಡ್ಕೋಬಹುದು. ಇದೇ ರೀತಿ ಎಲ್ಲ ಜಿಲೇಬಿನೂ ಮಾಡ್ಕೊಂಡ್ರೆ ಆಯಿತು ನೋಡಿ. ಜಿಲೇಬಿ ರೆಡಿ ಆಗಿದೆ. ತುಂಬಾ ಈಸಿಯಾಗಿ ಕೇವಲ 10-15 ನಿಮಿಷದಲ್ಲಿ ಜಿಲೇಬಿನ ಮಾಡ್ಕೋಬಹುದು ನೋಡಿ. ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿ ಬಂದಿದೆ. ಸಕ್ಕರೆ ಪಾಕನೆಲ್ಲ ಚೆನ್ನಾಗಿ ಹಿರ್ಕೊಂಡಿದೆ. ಹೊರಗಡೆಯಿಂದ ಜಿಲೇಬಿನ ತರೋ ಬದಲು ಈ ರೀತಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಾಗತ್ತೆ. ನಿಮಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ವ, ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಒಂದಿಗೆ. ಧನ್ಯವಾದಗಳು.